ಡಾಬಸ್ಪೇಟೆ ಬಳಿ ವನಕಲ್ಲು ಮಲ್ಲೇಶ್ವರ ಕ್ಷೇತ್ರದ ಬಡ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಹಾಲಿಡೇಸ್ ಸಂಸ್ಥೆ ಬ್ಯಾಗ್ ನೋಟ್ ಪುಸ್ತಕ ವಿತರಿಸಿತು. ದಾಬಸ್ಪೇಟೆ ಬಳಿ ವನಕಲ್ಲು ಮಲ್ಲೇಶ್ವರ ಕ್ಷೇತ್ರದಲ್ಲಿ ಬೆಂಗಳೂರಿನ ರಾಯಲ್ ಹಾಲಿಡೇ ಸಂಸ್ಥೆಯವರು ಬಡ ಅನಾಥ ಮಕ್ಕಳಿಗೆ ಬ್ಯಾಗ್ ನೋಟ್ ಪುಸ್ತಕ ವಿತರಿಸಿದರು. ವನಕಲ್ಲು ಕ್ಷೇತ್ರದ ಬಸವ ರಮಾನಂದ ಸ್ವಾಮೀಜಿ, ರಾಯಲ್ ಹಾಲಿಡೇಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಶಾಂತ್ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಬಸವ ರಮಾನಂದ ಸ್ವಾಮೀಜಿ, ದುಡಿದಿದ್ದಲ್ಲಿ ಒಂದಿಷ್ಟನ್ನ ಅಸಹಾಯಕರಿಗೆ ದಾನ ಮಾಡಿ ನೆರವಾಗುವಂತಹ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ. ಇವತ್ತು ನಮ್ಮ ಕಂಪ್ನಿ ಇವತ್ತು ದಾನವನ್ನ ಕೊಡ್ತಾ ಇದೆ ಅಂದ್ರೆ ಅವರೆಲ್ಲರ ಬೆವರಿನ ಶ್ರಮದವನ್ನ ಸಮಾಜಕ್ಕೆ ಎಲ್ಲರೂ ಕೇಳ್ತಾರೆ, ಸಮಾಜ ನನಗೇನು ಕೊಡ್ತು, ಸಮಾಜ ನನಗೇನು ಕೊಡ್ತು ಅಂತ. ನೀವೆಲ್ಲ ಒಂದ್ಸಲ ಪ್ರಶ್ನೆ ಮಾಡಿ, ಸಮಾಜಕ್ಕೆ ನಾನೇನು ಕೊಟ್ಟಿದ್ದೇನೆ? ಎಲ್ಲರೂ ಕೇಳೋದೇನಪ್ಪ ಅಂದ್ರೆ, ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೀನಿ, ಸಮಾಜ ನನಗೇನು ಕೊಡ್ತು? ಆ ರೀತಿಯಾಗಿ ಏನಾದರೂ ಪ್ರಶಂಸರು ಕೂತ್ಕೊಂಡಿದ್ದಿದ್ರೆ, ಸಮಾಜ ನನಗೇನು ಕೊಡ್ತು, ನನಗೇನಂತ ಕೊಡ್ತು ಅಂದಿದ್ರೆ, ಇವತ್ತು ಅವರು ಯಾರಿಗೂ ಕಾಣ್ತಾ ಇರಲಿಲ್ಲ. ನಾನು ಸಮಾಜಕ್ಕೆ ಏನು ಕೊಟ್ಟೆ, ನಾನು ಸಮಾಜಕ್ಕೆ ಏನು ಕೊಡಬಲ್ಲೆ, ನನ್ನಿಂದ ಏನಾಗಬಲ್ಲೆ ಅನ್ನುವಂತಹ ಆತ್ಮಸಾಕ್ಷಿ ಅವ್ರನ್ನ ಕಾಡ್ತಾ ಇದ್ದಿರ ಕಾರಣಕ್ಕೆ ಇವತ್ತು ಇಂಥ ಬೃಹತ್ ಕಂಪನಿಯನ್ನ ಕಟ್ಟುವುದಕ್ಕೆ ಸಾಧ್ಯ ಆಯಿತು. ಹಾಲಿಡೇ ಸಂಸ್ಥೆ ಎಂಡಿ ಪ್ರಶಾಂತ್ ಮಾತನಾಡಿ, ಸಂಸ್ಥೆ ಆರಂಭಿಸಿ 35,000 ಯುವಕರಿಗೆ ಮಾರ್ಗದರ್ಶನ ನೀಡಿ ಅವರ ಬದುಕಿಗೆ ನೆರವಾಗಿರುವುದಾಗಿ ಹೇಳಿದರು. ಚೈನ್ ಲಿಂಕ್ ಕಂಪ್ನಿ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ತಾರೆ. ಒಂದು ಟ್ರಿಪ್ಗೆ ಹೋಗ್ತೀರಾ ನೀವು, ಟ್ರಿಪ್ಗೆ ಹೋಗಿ 4 ಜನಕ್ಕೆ ಆ ಟ್ರಿಪ್ ಬಗ್ಗೆ ಹೇಳ್ತೀರಾ. ಸೊ ಆ ಟ್ರಿಪ್ಪಿಂದ ಹೋಗಿ ಬರೋಕ್ಕೋಸ್ಕರ ಕಂಪ್ನಿಯಿಂದ ಒಂದು ಪಾರ್ಟ್ ಆಫ್ ಇನ್ಕಮ್ ಕೊಡ್ತಿದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಇಲ್ಲಿ ನೀವು ನೋಡಿ, ಯಾವುದೇ ಒಂದು ಮೂವಿಗೆ ಹೋಗ್ತೀರಾ, ಮೂವಿಗೆ ಹೋಗಿ ಚೆನ್ನಾಗಿದೆ ಇನ್ನೊಬ್ರಿಗೆ ಹೇಳ್ತೀರಲ್ವಾ, ಸೊ ಅವರು ಮೂವಿಗೆ ಹೋಗ್ತಾರಲ್ಲ. ಸೊ ಅದೇ ಥರನೇ ನೀವು ಟ್ರಿಪ್ಗೆ ಹೋಗಿ ಬಂದು ರೋಡಲ್ಲಿ ಟ್ರಿಪ್ ಚೆನ್ನಾಗಿದ್ದರೆ ನೀವು 10 ಜನಕ್ಕೆ ಹೇಳ್ತೀರ, ಅವರು ಟ್ರಿಪ್ಗೆ ಹೋಗಿ ಮೆಂಬರ್ ಆಗೋದಿಂದ ಕಂಪ್ನಿಯಿಂದ ಒಂದು ಪಾರ್ಟ್ ಆಫ್ ಇನ್ಕಮ್ ಕೊಡ್ತೀವಿ ಸರ್. ಅದು ಬಿಟ್ಟರೆ ಬೇರೆ ಯಾವುದೇ ಥರ ನಾವು ಅವ್ಯವಹಾರ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ ತಾವು ಮಾಡ್ತಿಲ್ಲ. ಮಾಧ್ಯಮದವ್ರಿಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ, ದಯವಿಟ್ಟು ಒಳ್ಳೆ ಕಂಪ್ನಿಗಳಿಗೆ ಪ್ರೋತ್ಸಾಹ ಮಾಡಿ, ಕೆಟ್ಟ ಕಂಪ್ನಿಗಳಿಗೆ ಏನಿದೆ ದಯವಿಟ್ಟು. ಸಂಸ್ಥೆಯ ಮಧುಕರ್, ರಾಜೇಶ್, ಯೋಗೇಶ್, ಜಗದೀಶ್ ಭಾಗವಹಿಸಿದ್ರು.